ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಲೆಂತಿದೆ ಅಂತೇಳಿ ಸ್ಕಿಪ್ ಮಾಡ್ಕೋಬೇಡಿ. ಯಾಕಪ್ಪ ಅಂದರೆ ಒಂದೊಂದು ಪ್ರಾಣಿನ ತೋರಿಸ್ತಾ ಇದ್ದೀನಿ. ಎಲ್ಲ ಪ್ರಾಣಿ ತೋರಿಸ್ದಷ್ಟಿಗೆ ಸ್ವಲ್ಪ ಲೆಂತ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಎಸ್ ಪಿ ಪವನ್ ಟ್ರಾವೆಲಿಂಗ್. ಇವತ್ತು ನಾವು ಬೆಂಗಳೂರಲ್ಲಿರುವ ಬನ್ನೇರುಘಟ್ಟು ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೇವೆ. ಈಗ ತಾನೇ ಬಸ್ ಸ್ಟಾಪ್ನಲ್ಲಿ ಇಳಿದು ಈ ಕಡೆ ಹೋಗಬೇಕು. ನಾವಿವಾಗ ಬನ್ನೇರುಘಟ್ಟು ಏರಬೇಕಂದ್ರೆ ಬಸ್ಸು, ಕಾರು, ಈ ಥರ ವಾಹನಗಳಿಗೆ ಒಂದೊಂದು ವಾಹನಿಗೆ ಒಂದೊಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಅದರಲ್ಲೂ ಎ ಸಿ, ನಾನ್ ಎ ಸಿ ಅಂತೇಳಿ ಇರ್ತವೆ. ನಾವು ನೋಡೋಣ ಯಾವ್ದರ ದುಡ್ಡು ಕಡಿಮೆ ಇರುತ್ತೆ ಅದರಲ್ಲಿ ಹೋಗೋಣ. ಓಕೆ ಫ್ರೆಂಡ್ಸ್, ಇವಾಗ ನಾವು ಟಿಕೆಟ್ ತೆಗೆದುಕೊಂಡಿದ್ದೇವೆ. ಝೂ ನೋಡ್ಬೋದು, ಸಫಾರಿ ಮಾಡ್ಬೋದು. ಎಲ್ಲ ಟೋಟಲ್ ಟಿಕೆಟ್ ಬಂದು 380 ರೂಪಾಯಿ ಸಫಾರಿ ಟಿಕೆಟು. ನಾವು ಈ ಪ್ರತಿಯೊಂದು ಪ್ಲೇಸಿಗೆ ಹೋಗ್ಬೋದು. ಇಲ್ಲಿ ಬನ್ನೇರುಘಟ್ಟು ಪ್ಲೇಸ್ ಈ ಟಿಕೆಟ್ 380 ರೂಪಾಯಿ ಟಿಕೆಟ್ ಇದ್ದರೆ ಸಾಕು, ಪ್ರತಿಯೊಂದು ಪ್ಲೇಸಿಗೆ ಹೋಗ್ಬೋದು. ನನಗಂತೂ ಯಾವಾಗ ಪ್ರಾಣಿಗಳು ನೋಡ್ತೀನೋ ಅದರಲ್ಲೂ ಹುಲಿ, ಸಿಂಹ, ಈ ಥರ ನಾನು ಯಾವಾಗ ನೋಡಿಲ್ಲ. ಫಸ್ಟ್ ಟೈಮ್ ಸಿಂಹ ನೋಡ್ತಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ನನಗಂತೂ ಭಾಳ ಸೂಪರ್ ಅನಿಸಿದೆ. ನಾವು ಸಫಾರಿ ಬಸ್ಸನ್ನು ಏರ್ತಾ ಇದ್ದೀವಿ. ಈ ಕಡೆ ಇದೆ ನೋಡಿ ಸಫಾರಿ ಬಸ್, ಇದು ನಾನೇ ಸಿ. ಇಲ್ಲಿ ಲೈನ್ ಕ್ಲಿಯರ್ ಆಗೋಕ್ಕೆ 40 ಮಿನಿಟ್ಸ್ ಆಗಿದೆ ಬ್ರೋ. ಎಲ್ಲ ಓಕೆ ಫ್ರೆಂಡ್ಸ್, ಸಫಾರಿ ಬಸ್ ಈಗ ಶುರುವಾಗಿದೆ. ಇಲ್ಲಿಂದ ನೋಡೋಣ ನಾವು ಹೇಗಿದೆ ಅಂತ.
ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನಾವು ಬನ್ನೇರುಘಟ್ಟ ಸವಾರಿಯನ್ನು ಮುಗಿಸ್ಕೊಂಡು, ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಸಿಂಹಗಳು, ಜಿಂಕೆಗಳು, ಕರಡಿ, ಇನ್ನು ಟೈಗರ್ಸ್, ಈ ಥರ ಎಲ್ಲ ಪ್ರಾಣಿಗಳನ್ನು ನೋಡಿ ಭಾಳ ಭಾಳ ಖುಷಿ ಆಯಿತು. ಫಸ್ಟ್ ಟೈಮ್ ಈ ಸಿಂಹಗಳನ್ನು ನೋಡಿದ್ದೀನಿ ನಾನು. ಈಗ ನಾವು ಬನ್ನೇರುಘಟ್ಟ ಮೇಲೆ ಇರುವಂಥ ಜೂಗೆ ಹೋಗ್ತಾ ಇದ್ದೀವಿ. ಓಕೆ, ನೋಡೋಣ ಜೂನಲ್ಲಿ ಏನಿದೆ, ಯಾವ ಥರ ಇದೆ ಅಂತ ಎಲ್ಲ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಎಷ್ಟು ಜನ ಬಂದಿದ್ದಾರೆ. ಯಾರಾದರೂ ಬರೋ ಆಗಿದ್ರೆ ಬೆಳಿಗ್ಗೆ 9 ಗಂಟೆಯೆಲ್ಲ ಬಂದುಬಿಡಿ, ಯಾಕಂದರೆ ಇಲ್ಲಂದರೆ ಫುಲ್ ರಶ್ ಇರುತ್ತೆ ಲೈನು. ನಿಮಗೆ ಈ ಲೈನ್ ನಿಂತ್ಕೊಂಡು ಅಷ್ಟು ಹೋಗೋದ್ರಲ್ಲಿ 2 ತಾಸು 3 ತಾಸು ಆಗುತ್ತೆ. ಬೆಳಿಗ್ಗೆ 9 ಗಂಟೆಯಲ್ಲಿ ಬನ್ನಿ ಫ್ರೆಂಡ್ಸ್, ಇಲ್ಲಾಂದರೆ ನೀವು ಕ್ಯೂ ನಿಂತ್ಕೊಂಡು ಸಫಾರಿ ಮಾಡೋಷ್ಟರಲ್ಲಿ ಸಾಯಂಕಾಲ ಆಗೋಗುತ್ತೆ. ಹಂಗಾಗಿ ನಾನು ಬೆಳಿಗ್ಗೆ 9 ಗಂಟೆ ಬಂದಿದ್ದೆ, ಈ ಪ್ರೆಸೆಂಟ್ ಅಷ್ಟು 12 ಗಂಟೆ ಆಗಿದೆ ಗೊತ್ತಾ. ಅಂದರೆ 3 ತಾಸು ಜರ್ನಿ ಸಫಾರಿ, ಒಟ್ಟು ಎಲ್ಲ ಸಫಾರಿನ ಜಸ್ಟ್ ಸಫಾರಿ ಮುಗಿದಿದ್ದೀನ. ಈಗ ಜೂಗೆ ಹೋಗ್ತಾ ಇದ್ದೀನಿ, ಜೂ ನೋಡೋಣ ಏನಿದೆ ಏನಿಲ್ಲ. Thank you.
Friends, ಈಗ ನಾವು ಚಿರತೆಯನ್ನು ನೋಡ್ತಾ ಇದೀವಿ ಚಿರತೆಯನ್ನು ತೋರಿಸ್ತೀನಿ ನೀರು ನಿಮಗೆ ಕೂಡ ಇಲ್ಲಿಗೆ ನೋಡಿ ಚಿರತೆ ಓಕೆ ಫ್ರೆಂಡ್ಸ್ ಈಗ ನಾವು ಬನ್ನೇರುಘಟ್ಟ ಝೂ ಅನ್ನು ನೋಡಿ ಹೊರಗಡೆ ಬಂದಿದ್ದೇವೆ ಓಕೆ ಫ್ರೆಂಡ್ಸ್ ನಾವು ಬನ್ನೇರುಘಟ್ಟ ಇಂದ ಸಫಾರಿ ಮಾಡಿಕೊಂಡು ಝೂ ನೋಡಿಕೊಂಡು ಹೊರಗಡೆ ಬಂದಮೇಲೆ ಜ್ಯೂಸ್ ಕೂಲ್ ಡ್ರಿಂಕ್ಸ್ ಇತ್ಯಾದಿ ಐಟಮ್ಸ್ ನಿಮಗೆ ದೊರೆಯುತ್ತವೆ ಇಲ್ಲಿ ನೋಡಿ ತೋರಿಸ್ತೀನಿ
ಓಕೆ ಫ್ರೆಂಡ್ಸ್, ಸಫಾರಿ ಮತ್ತು ಝೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಿದ್ದರೆ ಕಮೆಂಟ್ಸ್ನಲ್ಲಿ ಹೇಳಿ. ಓಕೆ, ಲೈಕ್.